ಯಾವ ದೇವರು 90ನೇ ವಯಸ್ಸಿನಲ್ಲೂ ಮೊನ್ನೆ ರಾಜ್ಯಸಭೆಯಲ್ಲಿ ವೀಲ್ ಚೇರ್ ನಲ್ಲಿ ಹೋಗಿ ನಡೆಯಲಿಕ್ಕಾಗಲ್ಲ ಅವ್ರಿಗೀಗ, ವೀಲ್ ಚೇರ್ ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿಗಳ ಮುಂದೆ ಮನವಿ ಮಾಡ್ತಾರೆ. ನಮ್ಮ ಮೇಕೆದಾಟಿನ ಹತ್ರ ಇವತ್ತು ಯಾವ ಒಂದು ಜಲಾಶಯವನ್ನ ನಾವು ಕಟ್ಟಬೇಕಾಗಿದೆ? ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ದಯವಿಟ್ಟು ತಕ್ಷಣ ಇದನ್ನ ಒಪ್ಪಿಗೆ ಕೊಡಿ ಅಂತ ಹೇಳಿ 91 ವರ್ಷವಾದರೂ ನಡೆಯಲಿಕ್ಕಾಗದೇ ಇದ್ರು ವೀಲ್ ಚೇರ್ ನಲ್ಲಿ ಹೋಗಿ ಕನ್ನಡ ನಾಡಿನ ರೈತರ ಪರವಾಗಿ ಯಾವ ಒಂದು ರಾಜ್ಯಸಭೆಯಲ್ಲೂ ಇಂಥ ವ್ಯವಸ್ಥೆಯಲ್ಲೂ ನಿಮ್ಮಗಳ ಭವಿಷ್ಯಕ್ಕೆ ಚಿಂತನೆ ಮಾಡತಕ್ಕಂತ ದೇವೇಗೌಡರ ಒಂದು ಹೋರಾಟಕ್ಕೆ ಈ ಚುನಾವಣೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಈ ನಾಡಿಗೆ ಮಾಡಿರ್ತಕ್ಕಂತ ಅನ್ಯಾಯಗಳೇನಿದೆ ಅದೆಲ್ಲವನ್ನ ಚಿತ್ತರಿಸ್ತಕ್ಕಂಥದ್ದಕ್ಕೆ ಈ ರಾಜ್ಯದಲ್ಲಿ ಪಕ್ಕದ ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳ ರಾಜ್ಯಗಳಲ್ಲಿ ಯಾವ ಪ್ರಾದೇಶಿಕ ಪಕ್ಷಗಳ ಮುಖಾಂತರ ನಾಡಿನ ಜನತೆಗೆ ಎಲ್ಲ ರೀತಿಯ ಸೌಲಭ್ಯಗಳು ದೊರಕ್ತಾ ಇದೆ. ಕೇಂದ್ರ ಸರ್ಕಾರಗಳಿಗಿಂತ ನಮ್ಮನ್ನೇ ಕಡೆಗಣಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ನವರು. ನಾನು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾದಾಗ ಈ ನಾಡಿನ ಜನರ, ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ 9,000 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಿದೆ. ವಿಧಾನಸಭೆಯಲ್ಲಿ ಇದೇ ಬಿಜೆಪಿಯವರು ಮಂಡ್ಯ ಜಿಲ್ಲೆಯ ಬಜೆಟ್ ಇದು, ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಹೇಳಿ ನನ್ನ ಬಗ್ಗೆ ವ್ಯಂಗ್ಯವಾಗಿ ವಿಧಾನಸಭೆಯಲ್ಲಿ ಮಾತಾಡುವಂತ ಬಿಜೆಪಿ ನಾಯಕರು ಇವತ್ತು ಜನತಾದಳದ ಭದ್ರಕೋಟೆಯಿಂದ ಇವತ್ತು ಭೇಟಿಸ್ತೀವಿ ಅಂತ ಹೇಳಿ ಮಂಡ್ಯ ಬಂದಿದ್ದಾರೆ. ಮಂಡ್ಯ ಜಿಲ್ಲೆಯ ನಮ್ಮ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಹಿತಶತ್ರುಗಳು ಈ ರಾಜ್ಯದಲ್ಲಿದ್ದರೆ, ಈ ದೇಶದಲ್ಲಿದ್ದರೆ ಪ್ರಥಮವಾಗಿ ಬಿಜೆಪಿ, ಎರಡೇ ಇವರು ಕಾಂಗ್ರೆಸ್. 75 ವರ್ಷಗಳಾಗಿವೆ. ಇನ್ನು ಎಷ್ಟು ಬಾರಿ ಎಲ್ಲ ಪರೀಕ್ಷೆ ಮಾಡ್ತೀವಿ? ನಮ್ಮ ಈ ಒಂದು ಹೋರಾಟಕ್ಕೆ ನೀವೇ ನಮಗೆ ತಂದೆ ತಾಯಿಗಳು ರಕ್ಷಣೆಯನ್ನು ಕೊಡ್ತಕ್ಕಂಥವರು, ಆಶೀರ್ವಾದ ಮಾಡ್ತಕ್ಕಂಥವ್ರು. ನಿಮ್ಮನ್ನು ನಂಬೆ ಇವತ್ತು ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿದ್ರು. ಈ ಒಂದು ಹೋರಾಟಕ್ಕೆ ಏನು ಕೈ ಹಾಕಿದ್ದೇನೆ, ನಿಮ್ಮನ್ನು ನಂಬಿ ನಾನು ಹೊರಟಿದ್ದೇನೆ. ಇದು ನನ್ನ ಸ್ವಾರ್ಥಕ್ಕಲ್ಲ, ಈ ನಾಡಿನ ಬಡವರಿಗೆ, ಈ ನಾಡಿನ ಮಣ್ಣಿನ ಮಕ್ಕಳ ಸರ್ಕಾರವನ್ನು ತರಲಿಕ್ಕೆ ನಿಮ್ಮ ಆಶೀರ್ವಾದ. ಈ ಒಂದು 2023 ಚುನಾವಣೆಯಲ್ಲಿ ಡಾಕ್ಟರ್ ಅನ್ನದಾನಿಗೆ ಮನವಳಿಯಿಂದ ಆಯ್ಕೆ ಮಾಡಿ ನಿಮ್ಮ ಆಶೀರ್ವಾದವನ್ನ ನೀಡಬೇಕು. ಅದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಸ್ವತಂತ್ರ ಸರ್ಕಾರವನ್ನ ತರಲಿಕ್ಕೆ ಆಶೀರ್ವಾದ. ನಿಮ್ಮೆಲ್ಲರಿಗೆ ತಲೆಬಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ